ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾವು ಪರ್ಫೆಕ್ಟ್ ಆಗಿ ಬ್ಲೌಸ್ ಗೆ ಸ್ಲೀವ್ಸ್ ಅನ್ನೋದು ಯಾವ ರೀತಿ ಜಾಯಿಂಟ್ ಮಾಡಬೇಕು ಎಲ್ಲೋ ರಿಂಕಲ್ ಬರದೆ ಸ್ಲೀವ್ಸ್ ಟೈಟ್ ಬರದೆ ಪರ್ಫೆಕ್ಟ್ ಆಗಿ ಯಾವ ರೀತಿ ಸ್ಟಿಚ್ ಮಾಡಬೇಕು ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನೆಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಓಕೆ ಫ್ರೆಂಡ್ಸ್ ಈಗ ನಾವು ಸ್ಲೀವ್ಸ್ ಅನ್ನು ಜಾಯಿಂಟ್ ಮಾಡೋಣ ಈ ಸ್ಲೀವ್ಸ್ ಜಾಯಿಂಟ್ ಮಾಡಬೇಕು ಅಂದ್ರೆ ನಾವು ಸ್ಲೀವ್ಸ್ ಅನ್ನು ಕರೆಕ್ಟ್ ಆಗಿ ಕಟ್ ಮಾಡಿರಬೇಕು ಹಾರಂ ರೌಂಡ್ ಚೆಕ್ ಮಾಡಿಬಿಟ್ಟು ಕರೆಕ್ಟ್ ಆಗಿ ಹಾರಂ ರೌಂಡ್ ಗೆ ಕರೆಕ್ಟ್ ಆಗಿ ನಾವು ಸ್ಲೀವ್ಸ್ ಅನ್ನು ಕಟ್ ಮಾಡಬೇಕು ಅದೇ ರೀತಿ ಸ್ಲೀವ್ ಶೇಪ್ ಅನ್ನು ಕರೆಕ್ಟ್ ಆಗಿ ಕಟ್ ಮಾಡಿದಿರಿ ಅಂದ್ರೆ ನೀವು ಸ್ಲೀವ್ಸ್ ಡೌನ್ ಇರುತ್ತಾ ಕರೆಕ್ಟ್ ತೆಗಿಬೇಕು ಶೇಪ್ ಅನ್ನು ಕರೆಕ್ಟ್ ತೆಗಿಬೇಕು ಈ ರೀತಿ ಎಲ್ಲ ನೀಟ್ ಆಗಿ ನೀವು ಕಟಿಂಗ್ ಅನ್ನು ಮಾಡಿದಿರಿ ಅಂದ್ರೆ ನಿಮಗೆ ಸ್ಲೀವ್ ಸ್ಟಿಚ್ ಮಾಡಬೇಕಾದ್ರೆ ಕೆಲವೊಂದು ಅಷ್ಟೇ ಒಂದು ಎರಡು ಮೂರು ಟಿಪ್ಸ್ ಅನ್ನು ಫಾಲೋ ಮಾಡಿದ್ರೆ ನಿಮಗೆ ಸ್ಲೀವ್ಸ್ ಪರ್ಫೆಕ್ಟ್ ಆಗಿ ಕೂರುತ್ತೆ ಫ್ರೆಂಡ್ಸ್ ಇಲ್ಲ ಅಂದ್ರೆ ನಿಮಗೆ ರಿಂಕಲ್ ಬರೋ ಚಾನ್ಸಸ್ ಇರುತ್ತೆ ಬ್ಯಾಕ್ ಪಾರ್ಟ್ ಅಲ್ಲಿ ಫ್ರಂಟ್ ಪಾರ್ಟ್ ಅಲ್ಲಿ ಇರಬಹುದು ರಿಂಕಲ್ ಬರುತ್ತೆ ಇಲ್ಲ ಸ್ಲೀವ್ಸ್ ಟೈಟ್ ಆಗುತ್ತೆ ಇಲ್ಲ ಅಂದ್ರೆ ಸ್ಲೀವ್ಸ್ ಹತ್ರ ಇಲ್ಲಿ ಸ್ಲೀವ್ಸ್ ಎಲ್ಲ ಸ್ಟಿಚ್ ಮಾಡಿದ್ಮೇಲೆ ಇಲ್ಲಿ ಸ್ಲೀವ್ಸ್ ಫಿಟ್ಟಿಂಗ್ ಇಡಬೇಕಾದ್ರೆ ಇಲ್ಲಿ ನಿಮಗೆ ನೆರಿಗೆ ತರ ಬರೋದು ಈ ರೀತಿ ಆಗುತ್ತೆ ಆ ರೀತಿ ಯಾಕೆ ಆಗುತ್ತೆ ಅಂದ್ರೆ ನೀವು ಕಟಿಂಗ್ ಅಲ್ಲಿ ಮಿಸ್ಟೇಕ್ ಮಾಡಿರ್ತೀರಿ ಇಲ್ಲ ಕಟಿಂಗ್ ಅಲ್ಲಿ ಬಹಳಷ್ಟು ಮಿಸ್ಟೇಕ್ ಮಾಡಿರ್ತೀರಿ ನೀವು ಕರೆಕ್ಟ್ ಶೇಪ್ ತಗ್ದಿರಿ ಇಲ್ಲ ಎಲ್ಲ ಮಾಡಿದೀವಿ ಅಂದ್ರೆ ನಿಮಗೆ ರಿಂಕಲ್ ಬರೋದಕ್ಕೆ ಇನ್ನೊಂದು ಪ್ರಾಬ್ಲಮ್ ಅನ್ನೋದು ನಿಮಗೆ ಸ್ಟಿಚಿಂಗ್ ಅಲ್ಲಿ ಮಾಡಿರ್ತೀರಿ ಈ ನೀವು ಸ್ಟಿಚಿಂಗ್ ಅಲ್ಲಿ ಪ್ರಾಬ್ಲಮ್ ಮಾಡಿದಾಗ ನಿಮಗೆ ಇಲ್ಲಿ ರಿಂಕಲ್ ಅನ್ನೋದು ಬರುತ್ತೆ ನೀವು ಹಾರ್ಮ್ ಹೋಲ್ ಅಷ್ಟೇ ನೀವು ಬ್ಯಾಕ್ ಪಾರ್ಟಲ್ಲೂ ಅಷ್ಟೇ ಹಾರ್ಮ್ ಹೋಲ್ ಶೇಪ್ ಅನ್ನೋದು ನೀವು ಕರೆಕ್ಟ್ ನೆಕ್ ಲೆಂತ್ ಪ್ರಕಾರ ಇಲ್ಲಿ ಕಟಿಂಗ್ ಮಾಡಬೇಕು ನೀವು ಆ ರೀತಿ ಮಾಡಿಲ್ಲ ಅಂದ್ರೂ ಇಲ್ಲಿ ನಿಮಗೆ ರಿಂಕಲ್ ಅನ್ನೋದು ಬರುತ್ತೆ ನೀವೆಲ್ಲ ಕರೆಕ್ಟ್ ಆಗಿ ಕಟ್ ಮಾಡಿದೀವಿ ಅನ್ನೋ ಆಗಿದ್ರೆ ಆದ್ರೂ ನಿಮಗೆ ರಿಂಕಲ್ ಬರುತ್ತೆ ಅಂದ್ರೆ ನೀವು ಸ್ಲೀವ್ ಸ್ಟ್ಯಾಂಡ್ ಮಾಡಬೇಕಾದ್ರೆ ಮಿಸ್ಟೇಕ್ ಮಾಡಿರ್ತೀರಿ ಅದರಿಂದ ನಿಮಗೆ ರಿಂಕಲ್ ಅನ್ನೋದು ಬರುತ್ತೆ ಯಾವ ರೀತಿ ಅಂದ್ರೆ ನೀವು ಸ್ಲೀವ್ ಸ್ಟ್ಯಾಂಡ್ ಮಾಡಬೇಕಾದ್ರೆ ಈ ಕ್ಲಾತ್ ಇರುತ್ತೆ ನೋಡಿ ಸೇಮ್ ಇದನ್ನ ಇದೇ ರೀತಿನೇ ಹಿಡಬೇಕು ಈ ಸ್ಲೀವ್ಸ್ ಅನ್ನು ಅಷ್ಟೇ ನಾವು ಟರ್ನಿಂಗ್ ಅನ್ನೋದು ಮಾಡ್ತಾ ಸ್ಟಿಚಿಂಗ್ ಅನ್ನೋದು ಹಾಕಬೇಕಾಗುತ್ತೆ ಈ ಸ್ಲೀವ್ಸ್ ಶೇಪ್ ಅನ್ನು ಅಷ್ಟೇ ನೀವು ಟರ್ನ್ ಮಾಡಿ ಸ್ಟಿಚ್ ಮಾಡಬೇಕಾಗುತ್ತೆ ಈ ಕ್ಲಾತ್ ಅನ್ನು ಯಾವುದೇ ಕಾರಣಕ್ಕೂ ಈ ರೀತಿ ಹಗಲ ಅನ್ನೋದು ಮಾಡಬೇಡಿ ನೀವು ಸ್ಟಿಚ್ ಮಾಡ್ತಾ ಮಾಡ್ತಾ ಈ ಕ್ಲಾತ್ ಅನ್ನು ಈ ರೀತಿ ಹಗಲ ಮಾಡಿ ಸ್ಟಿಚ್ ಮಾಡಿದ್ರೆ ಇಲ್ಲಿ ಈ ರೀತಿ ಬರೋ ಅಷ್ಟೊತ್ತಿಗೆ ಸ್ಲೀವ್ಸ್ ಅನ್ನೋದು ಇಲ್ಲಿ ರಿಂಕಲ್ ಅನ್ನೋದು ಬಂದ್ಬಿಡುತ್ತೆ ಬ್ಯಾಕ್ ಪಾರ್ಟ್ ಅಲ್ಲಿ ಅದರಿಂದ ನೀವು ಮೈನ್ ಸ್ಲೀವ್ಸ್ ಅನ್ನು ಕರೆಕ್ಟ್ ಆಗಿ ನೀವು ಜಾಯಿಂಟ್ ಮಾಡಿದಿರಿ ಅಂದ್ರೆ ನಿಮಗೆ ಇಲ್ಲಿ ರಿಂಕಲ್ ಅನ್ನೋದು ಬರೋದಿಲ್ಲ ಕಟಿಂಗ್ ನೀಟ್ ಆಗಿ ಮಾಡಿದೀವಿ ಎಲ್ಲ ಮಾಡಿದೀವಿ ಆದರೂ ರಿಂಕಲ್ ಬರುತ್ತೆ ಅಂತಂದ್ರೆ ನೀವು ಇಲ್ಲಿ ಸ್ಟಿಚಿಂಗ್ ಅಲ್ಲಿ ಪ್ರಾಬ್ಲಮ್ ಮಾಡಿರ್ತೀರಿ ಸ್ಲೀವ್ಸ್ ಜಾಯಿಂಟ್ ಮಾಡೋ ಕಡೆ ನೀವು ಮಿಸ್ಟೇಕ್ ಅನ್ನೋದು ಮಾಡಿರ್ತೀರಿ ಅದರಿಂದಲೇ ನಿಮಗೆ ಇಲ್ಲಿ ಏನಾಗುತ್ತೆ ಸ್ಲೀವ್ಸ್ ಅಲ್ಲಿ ರಿಂಕಲ್ ಬರುತ್ತೆ ಆ ರೀತಿ ಬರದೆ ಪರ್ಫೆಕ್ಟ್ ಆಗಿ ನಾವು ಸ್ಲೀವ್ಸ್ ಅನ್ನ ಯಾವ ರೀತಿ ಜಾಯಿಂಟ್ ಮಾಡಬೇಕು ಅಂತಂದ್ರೆ ನೀವು ಹೇಳಿದ್ನಲ್ಲ ಮೊದಲು ನೀವು ಸ್ಲೀವ್ಸ್ ಅನ್ನು ಕರೆಕ್ಟ್ ಆಗಿ ಕಟ್ ಮಾಡಿರಬೇಕು ಇಲ್ಲಿ ನಾವು ಸ್ಲೀವ್ಸ್ ಅನ್ನು ಕರೆಕ್ಟ್ ಆಗಿ ಕಟ್ ಮಾಡಿದೀವಿ ಈಗ ಸ್ಲೀವ್ಸ್ ಅನ್ನು ಯಾವ ರೀತಿ ಜಾಯಿಂಟ್ ಮಾಡಬೇಕು ಅನ್ನೋದು ನೋಡೋಣ ಮೊದಲು ಏನು ಮಾಡ್ತೀರಿ ಇಲ್ಲಿ ಮಿಡಲ್ ಅಲ್ಲಿ ಟಕ್ ಇಟ್ಟಿರ್ತೀರಿ ಮೊದಲು ಫ್ರಂಟ್ ಟು ಬ್ಯಾಕ್ ನೋಡಿ ಇದು ಬ್ಯಾಕ್ ಪಾರ್ಟ್ ಇದೆ ಆ ಸೈಡು ಈ ಕಡೆ ಫ್ರಂಟ್ ಇದೆ ಸೇಮ್ ಸ್ಲೀವ್ಸ್ ಅಲ್ಲೂ ಫ್ರಂಟ್ ಟು ಬ್ಯಾಕ್ ನೋಡಿ ಮೊದಲು ನೀವು ಇಲ್ಲಿ ಅಟ್ಯಾಚ್ ಅನ್ನೋದು ಮಾಡಬೇಕು ಇಲ್ಲಿ ನೋಡಿ ಬ್ಯಾಕ್ ಅನ್ನೋದು ಬಂದಿದೆ ಇಲ್ಲಿ ಟಕ್ಸ್ ಇಟ್ಟಿರೋದು ನಿಮಗೆ ಫ್ರಂಟ್ ಅನ್ನೋದು ಬರುತ್ತೆ ಈ ರೀತಿ ಹಿಟ್ ಮೇಲೆ ಇಲ್ಲಿ ಮಿಡಲ್ ಇರುತ್ತೆ ನೋಡಿ ಈ ಮಿಡಲ್ ಕರೆಕ್ಟ್ ಆಗಿ ಶೋಲ್ಡರ್ ಕಟ್ ಮಾಡಿರ್ತೀರಲ್ಲ ನೋಡಿ ಇಲ್ಲಿ ಇಲ್ಲಿ ಕಟ್ ಇಟ್ಟಿರ್ತೀವಿ ನೋಡಿ ಇದು ಕರೆಕ್ಟ್ ಆಗಿ ಶೋಲ್ಡರ್ಗೆ ಮಿಡಲ್ ಅನ್ನೋದು ಬರಬೇಕು ಅದೇ ರೀತಿ ಇಲ್ಲಿ ಶೋಲ್ಡರ್ ಜಾಯಿಂಟ್ ಮಾಡಿರೋ ಕ್ಲಾತ್ ಬ್ಯಾಕ್ ಸೈಡ್ ಇರಲಿ ನಿಮಗೆ ಆ ರೀತಿ ಇಟ್ಬಿಟ್ಟು ಈ ಮಿಡಲ್ ಅನ್ನು ನೋಡಿ ಇಲ್ಲಿ ಶೋಲ್ಡರ್ ಸ್ಟಿಚ್ ಮಾಡಿರ್ತೀರಲ್ಲ ಕರೆಕ್ಟ್ ಆಗಿ ಇಲ್ಲಿಗೆ ಇಡಿ ಈ ರೀತಿ ಹಿಟ್ ಮೇಲೆ ಈಗ ಸ್ಲೀವ್ಸ್ ಅನ್ನು ನೋಡಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ನೋಡಿ ಇಲ್ಲಿಂದ ನೋಡಿ ಪರ್ಫೆಕ್ಟ್ ಆಗಿ ಇಲ್ಲಿ ಕೈ ಇಲ್ಲೇ ಇರಲಿ ಫಿಂಗರ್ ಇಲ್ಲೇ ಇರಲಿ ಈ ರೀತಿ ನೋಡಿ ಇಲ್ಲಿಗೆ ಈ ರೀತಿ ಮೂವ್ ಮಾಡ್ತಾ ಬನ್ನಿ ನೋಡಿ ಫ್ರೆಂಡ್ಸ್ ಈ ರೀತಿ ನೀವು ಸ್ಟಿಚ್ ಮಾಡಬೇಕಾದ್ರೂ ಅಷ್ಟೇ ನೀವು ಹಾಫ್ ಇಂಚು ಕಾಲು ಇಂಚು ಎಷ್ಟು ಬಿಟ್ಟಿರ್ತೀರಿ ಅಷ್ಟನ್ನ ಇಲ್ಲಿ ಸ್ಟಿಚ್ ಮಾಡಿ ನೋಡಿ ಸ್ಲೀವ್ಸನ್ನು ಈ ರೀತಿ ಸರಿಸ್ಬೇಕೇ ಹೊರತು ನೀವು ಇಲ್ಲಿ ಯಾವುದೇ ಕಾರಣಕ್ಕೂ ಹಾರ್ಮ್ ರೌಂಡನ್ನು ಬ್ಲೌಸನ್ನು ನೀವು ಸರಿಸ್ಬಾರ್ದು ನೋಡಿ ಈ ರೀತಿ ನೀವು ಕರೆಕ್ಟಾಗಿ ಮಾಡಿದಾಗ ನಿಮಗೆ ಪರ್ಫೆಕ್ಟಾಗಿ ನೋಡಿ ಇಲ್ಲಿ ಎಷ್ಟು ನೀಟಾಗಿ ಇಲ್ಲಿ ಕರೆಕ್ಟ್ ಪಾಯಿಂಟ್ ಅನ್ನೋದು ಬರುತ್ತೆ ಎಲ್ಲೂ ಹೆಚ್ಚು ಕಡಿಮೆ ಅನ್ನೋದು ಬರೋದಿಲ್ಲ ನೀಟಾಗಿ ಬರುತ್ತೆ ನಿಮಗೆ ಇಲ್ಲಿ ಯಾಕೆ ಶಾರ್ಟೇಜ್ ಆಗುತ್ತೆ ಅಂದರೆ ನೀವೇನು ಮಿಸ್ಟೇಕ್ ಮಾಡಿರ್ತೀರಿ ನೀವು ಕೆಲವೊಂದು ಸಲ ಏನು ಮಾಡ್ತೀರಿ ಈ ಸ್ಲೀವ್ಸನ್ನು ಈ ರೀತಿ ಹಿಡಿದ್ಬಿಟ್ಟು ಮಿಡಲ್ಗೆ ಹಿಡಿದ್ಬಿಟ್ಟು ನೀವು ಈ ಕ್ಲಾತನ್ನು ಈ ರೀತಿ ಇದನ್ನು ಈ ರೀತಿ ಅಗಲ ಮಾಡಿ ನೀವು ಸ್ಟಿಚ್ ಮಾಡಿದಾಗ ನಿಮ್ಗೆ ಆಟೋಮೆಟಿಕಲಿ ಸ್ಲೀವ್ಸ್ ಕ್ಲಾತ್ ಅನ್ನೋದು ನೋಡಿ ತೋರಿಸ್ತೀನಿ ನೋಡಿ ಈ ರೀತಿ ಒಂದು ಹಾಫ್ ಇಂಚಷ್ಟು ನಿಮಗೆ ಇಲ್ಲಿ ಹಾಫ್ ಇಂಚಷ್ಟು ಕಡಿಮೆ ಆಗುತ್ತೆ ಇಲ್ಲಿ ನೋಡಿ ಇಲ್ಲಿಂದ ಇಲ್ಲಿಗೆ ಹಾಫ್ ಇಂಚಷ್ಟು ಕಡಿಮೆ ಆಗುತ್ತೆ ಯಾಕಿಲ್ಲ ಹಾಫ್ ಇಂಚಷ್ಟು ಕಡಿಮೆ ಆಗುತ್ತೆ ನಿಮಗೆ ಅಂತ ಅಂದರೆ ನೀವು ಇದನ್ನು ಅಗಲ ಮಾಡಿ ಸ್ಟಿಚ್ ಮಾಡಿದಾಗ ನಿಮಗೆ ಹಾಫ್ ಇಂಚಷ್ಟು ನೀವು ಕರೆಕ್ಟಾಗಿ ಕಟ್ ಮಾಡಿದರೂ ಕೂಡ ನೀವು ಈ ಕ್ಲಾತನ್ನ ಈ ರೀತಿ ಅಗಲ ಮಾಡಿ ಸ್ಟಿಚ್ ಮಾಡಿದ್ರೆ ಹಾರ್ಮ್ ಹೋಲ್ ಕಡೆ ನಿಮ್ಗೆ ಇಲ್ಲಿ ಸ್ಲೀವ್ಸ್ ಪಾಯಿಂಟ್ ಅನ್ನೋದು ಕಡಿಮೆ ಆಗುತ್ತೆ ಅದರಿಂದ ನೀವು ಏನು ಮಾಡಬೇಕು ಕರೆಕ್ಟಾಗಿ ನೀವು ಸ್ಟಿಚ್ ಮಾಡಿದ್ದೀರಿ ಅಂದರೆ ನಿಮಗೆ ಆ ಪಾಯಿಂಟ್ಸು ಕರೆಕ್ಟಾಗಿ ಬರುತ್ತೆ ಎಲ್ಲೂ ರಿಂಕಲ್ ಅನ್ನೋದು ಬರೋದಿಲ್ಲ ಬ್ಲೌಸ್ ಅನ್ನೋದು ನಿಮಗೆ ಪರ್ಫೆಕ್ಟಾಗಿ ಇರುತ್ತೆ ಈ ರೀತಿ ನೀವು ಸ್ಟಿಚ್ ಮಾಡಬೇಕು ಈಗ ಮೊದಲು ಏನು ಮಾಡೋಣ ನಮಗಿಲ್ಲಿ ಕರೆಕ್ಟಾಗಿ ಈ ಪಾಯಿಂಟು ಈಕ್ವಲ್ ಆಗಿದೆ ಫ್ರೆಂಡ್ಸ್ ಅದರಿಂದ ನಾನು ಈ ಪಾಯಿಂಟು ಇಲ್ಲಿ ಕಟ್ಟಿಟ್ಟಿರ್ತೀನಿ ನೋಡಿ ಫಿಟ್ಟಿಂಗ್ ಕಡೆ ಈ ಕಟ್ಸ್ ಕಡೆ ಎರಡೂ ಕರೆಕ್ಟಾಗಿ ಈಕ್ವಲ್ ಆಗಿ ಇಡಿದ್ಬಿಟ್ಟು ನೀವು ಸ್ಟಿಚಿಂಗ್ ಮಾರ್ಜಿನ್ ಎಷ್ಟು ಬಿಟ್ಟಿರ್ತೀರಿ ಕಾಲು ಇಂಚು ಇಲ್ಲ ಹಾಫ್ ಇಂಚು ಅಷ್ಟನ್ನು ನೀವಿಲ್ಲಿ ಸ್ಟಿಚಿಂಗ್ ಅನ್ನೋದು ಮಾಡ್ತಾ ಬನ್ನಿ ಇಲ್ಲಿ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಸೇಮ್ ನೀವು ಒಂದೇ ಮೆಜರ್ಮೆಂಟಲ್ಲೇ ಇಲ್ಲಿ ಸ್ಟಿಚಿಂಗ್ ಅನ್ನೋದು ಮಾಡಬೇಕು
ಹೆಚ್ಚು ಕಡಿಮೆನೂ ಮಾಡಬಾರದು. ಈ ರೀತಿ ಹಿಡಿದು ಬಿಟ್ಟು ನೋಡಿ ಇಲ್ಲಿಂದ ಇಲ್ಲಿ ಕಟ್ಸ್ ಕರೆಕ್ಟ್ ಆಗಿದೆ. ಇದಾದ ಮೇಲೆ ನೋಡಿ ಈ ಎಡಗೈಯಲ್ಲಿ ಬಲಗೈಯಲ್ಲಿ ನೋಡಿ ಇದನ್ನ ಬ್ಲೌಸ್ ಅನ್ನ ಈ ರೀತಿ ಸ್ಟ್ರೈಟ್ ಆಗಿ ಇಡ್ತೀನಿ. ಸ್ಲೀವ್ಸ್ ಅನ್ನ ಈ ಲೆಫ್ಟ್ ಹ್ಯಾಂಡ್ ಅಲ್ಲಿ ನೋಡಿ ಈ ರೀತಿ ಎರಡು ಫಿಂಗರ್ ಈ ಫಿಂಗರ್ ಎರಡು ಇದೆ ನೋಡಿ ಈ ಎರಡು ಫಿಂಗರ್ ಮಧ್ಯೆ ಈ ರೀತಿ ಸ್ಲೀವ್ಸ್ ಅನ್ನ ಹಿಡಿದಿದ್ದೀನಿ. ಹಿಡಿದು ಬಿಟ್ಟು ನೀಟಾಗಿ ಸ್ಟಿಚಿಂಗ್ ಅನ್ನೋದು ಆಗ್ತಾ ಬನ್ನಿ ನೋಡಿ ಫ್ರೆಂಡ್ಸ್. ಈ ರೀತಿ ಇನ್ನೂ ಒಂದು ನಿಮಗೆ ಹೇಳಬೇಕು, ನಿಮಗೆ ಸ್ಲೀವ್ಸ್ ಅಲ್ಲಿ ಏನಾದರೂ ಕ್ಲಾತ್ ಶಾರ್ಟೇಜ್ ಆಯಿತು ಅಂದರೆ ಈಗ ಸ್ಟಿಚ್ ಮಾಡ್ತಾ ಬರ್ತೀರಿ ಇಲ್ಲಿ ಫಿಟ್ಟಿಂಗ್ ಕಡೆ ಕರೆಕ್ಟಾಗಿ ಇಡ್ತೀರಿ ಇಲ್ಲಿ ಆದರೆ ಸ್ಟಿಚಿಂಗ್ ಮಾಡ್ತಾ ಬರಬೇಕಾದ್ರೆ ಈ ಕ್ಲಾತ್ನ ಇಲ್ಲಿ ಕರೆಕ್ಟಾಗಿ ನಿಮಗೆ ಶೋಲ್ಡರ್ ಕಡೆ ಬರಬೇಕು. ನೋಡಿ ನೋಡಿ ಇಲ್ಲಿ ಶೋಲ್ಡರ್ ಕಡೆ ಕರೆಕ್ಟ್ ಬರೋ ರೀತಿ ನೀವು ಸ್ಟಿಚ್ ಮಾಡಿ. ಅಕಸ್ಮಾತ್ ನಿಮಗೆ ಏನಾದರೂ ಶೋಲ್ಡರ್ ಕಡೆ ಈ ಟಕ್ಕು ಕರೆಕ್ಟಾಗಿ ಬಂದಿಲ್ಲ ಅಂತ ಅಂದರೆ ನೀವೇನು ಮಾಡಬೇಕು, ಈ ಕ್ಲಾತ್ನ ಸ್ಲೀವ್ಸ್ ಇರುತ್ತೆ ನೋಡಿ ಈ ಕ್ಲಾತ್ನ ಏನು ಮಾಡಬೇಡಿ, ಸ್ಲೀವ್ಸ್ ಕ್ಲಾತ್ನ ಸ್ವಲ್ಪ ಎಕ್ಸ್ಪೆಂಡ್ ಮಾಡಿ. ಯಾಕಂದರೆ ಇದು ಕ್ಲಾತ್ ಅನ್ನೋದು ಎಕ್ಸ್ಪೆಂಡ್ ಆಗುತ್ತೆ, ಸ್ವಲ್ಪ ಎಳೆದು ಬಿಟ್ಟು ನೀವು ಸ್ಟಿಚ್ ಹಾಕಿದ್ರಿ ಅಂದರೆ ಕರೆಕ್ಟ್ ಶೋಲ್ಡರ್ ಕಡೆ ಬರುತ್ತೆ. ಇಲ್ಲ ನೀವು ಶೋಲ್ಡರ್ ಒಂದು ಕಡೆ ಇದ್ದು ಈ ಟಕ್ ಒಂದು ಕಡೆ ಇದ್ದರೆ ನಿಮ್ಗೆ ಏನಾಗುತ್ತೆ, ಈ ಸ್ಲೀವ್ಸ್ ಅನ್ನೋದು ಮುಂದೆ ಬಂದು ಈ ಟಕ್ ಪಾಯಿಂಟ್ ಕರೆಕ್ಟ್ ಈಕ್ವಲ್ ಆಗಿ ಸ್ಲೀವ್ಸ್ ಹತ್ರ ಇರೋದಿಲ್ಲ, ಸ್ವಲ್ಪ ಮುಂದೆ ಬರುತ್ತೆ ಇಲ್ಲ ಹಿಂದೆ ಬರುತ್ತೆ, ಆ ರೀತಿ ಆಗುತ್ತೆ. ಅದರಿಂದ ನೀವು ಅದನ್ನು ನೋಡಿ ಈ ಮಿಡಲ್ ಟಕ್ಕು ಶೋಲ್ಡರ್ಗೆ ಕರೆಕ್ಟಾಗಿ ಇರೋ ರೀತಿ ನೀವು ಇಲ್ಲಿ ಸ್ಟಿಚಿಂಗ್ ಅನ್ನೋದು ಮಾಡ್ತಾ ಬನ್ನಿ. ಈ ರೀತಿ ಹಿಡಿದು ಬಿಟ್ಟು ನೋಡಿ ಈ ಸ್ಲೀವ್ ಬ್ಲೌಸ್ ನೋಡಿ ನೀವು ಅಬ್ಸರ್ವ್ ಮಾಡಿ ಇದು ಕರೆಕ್ಟಾಗಿ ಇದೆ. ನಾನು ಸ್ಲೀವ್ಸನ್ನು ಅಷ್ಟೇ ಇಲ್ಲಿ ಟರ್ನಿಂಗ್ ಅನ್ನೋದು ಮಾಡ್ತಾ ಇದ್ದೀನಿ, ಈ ರೀತಿ ಟರ್ನ್ ಮಾಡ್ತಾ ಇಲ್ಲಿ ರೌಂಡ್ ಶೇಪಲ್ಲಿ ಆರಂಭವಲ್ ಇರುತ್ತೆ ನೋಡಿ, ರೌಂಡ್ ಶೇಪಲ್ಲಿ ಸ್ಟಿಚ್ ಮಾಡಿ ಇಲ್ಲೂ ಅಷ್ಟೇ ನೋಡಿ. ಈ ರೀತಿ ಇಕ್ವಲ್ ಲೆವೆಲಲ್ಲಿ ನೀವು ಇಲ್ಲಿ ಸ್ಟಿಚಿಂಗ್ ಅನ್ನೋದು ಮಾಡ್ತಾ ಬರಬೇಕು ನೋಡಿ. ಇಲ್ಲಿಂದ ಈಗ ಇಲ್ಲಿವರೆಗೂ ಬಂದ್ವಿ, ಒಂದು ಮುಕ್ಕಾಲು ಭಾಗ ಸ್ಟಿಚ್ ಮಾಡಿದ್ಮೇಲೆ ಈಗ ನೀವು ಶೋಲ್ಡರ್ ಮಿಡಲ್ ಅನ್ನೋದು ಚೆಕ್ ಮಾಡ್ತಾ ಬನ್ನಿ. ಆ ರೀತಿ ಚೆಕ್ ಮಾಡಿದ್ರೇ ನಿಮಗಿಲ್ಲಿ ಕರೆಕ್ಟಾಗಿ ಆಗುತ್ತೋ ಇಲ್ಲೋ ಅಂತ ಗೊತ್ತಾಗೋದು. ನೀವು ಆಮೇಲೆ ಕೊನೆಗೆ ಬಂದಮೇಲೆ ಎಕ್ಸ್ಟ್ರಾ ಇತ್ತು ಅಂದರೆ ಇಲ್ಲ ಕಡಿಮೆ ಆಯಿತು ಅಂದರೆ ಏನು ಮಾಡೋದಕ್ಕಾಗೋದಿಲ್ಲ. ಈ ರೀತಿ ಒಂದು ಕಾಲು ಭಾಗ ಇದ್ದಾಗಲೇ ನೀವು ಕರೆಕ್ಟಾಗಿ ಸ್ಟಿಚ್ ಅನ್ನೋದು ಹಾಕ್ತಾ ಬಂದ್ರಿ ಅಂದರೆ ನಿಮ್ಗೆ ಏನಾದರೂ ಶಾರ್ಟೇಜ್ ಆಯಿತು ಅಂದರೆ ಕ್ಲಾತನ್ನು ಹೇಳೋದು ಇಲ್ಲಿ ನೀವು ಸ್ಟಿಚ್ ಅನ್ನೋದು ಹಾಕ್ಬೋದು ಫ್ರೆಂಡ್ಸ್. ಈ ರೀತಿ ನೋಡಿ ನನಗೆ ಶೋಲ್ಡರ್ ಕರೆಕ್ಟಾಗಿದೆ, ನಾನು ಎಳೆಯೋ ರೀತಿ ಎಳೆಯೋ ಅಗತ್ಯನೇ ಇಲ್ಲ ನೋಡಿ. ನನಗೆ ಎರಡು ಪ್ಯಾಂಟು ಕರೆಕ್ಟಾಗಿರೋದ್ರಿಂದ ನಾನಿಲ್ಲಿ ಸ್ಲೀವ್ಸನ್ನು ಎಳಿತಿಲ್ಲ, ಕರೆಕ್ಟಾಗಿ ಈ ರೀತಿನೇ ಈಕ್ವಲ್ ಆಗಿ ಇಡೋದ್ಬಿಟ್ಟು ಇಲ್ಲಿ ಸ್ಟಿಚ್ ಅನ್ನೋದು ಮಾಡ್ತಿದ್ದೀನಿ. ನಿಮ್ಗೆ ಏನಾದರೂ ಶಾರ್ಟೇಜ್ ಆಯಿತು ಅಂದರೆ ಸ್ವಲ್ಪ ಎಕ್ಸ್ಪೆಂಡ್ ಅನ್ನೋದು ಮಾಡಿಬಿಟ್ಟು ಇಲ್ಲಿ ನೀವು ಸ್ಟಿಚ್ ಅನ್ನೋದು ಹಾಕಿಬಿಟ್ಟು ನಿಮಗೆ ಬ್ಲೌಸ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಇಲ್ಲಿ ಹಿಡಿದು ಈ ರೀತಿ ಇಲ್ಲಿಂದ ಮತ್ತಿಲ್ಲಿ ಸ್ಲೀವ್ಸ್ ಸೇಮ್ ಇಲ್ಲೂ ಅಷ್ಟೇ ನೀವು ಕಾಲು ಇಂಚಷ್ಟು ಸ್ಟಿಚ್ ಮಾಡ್ತಾ ಬನ್ನಿ ನೋಡಿ. ಬ್ಲೌಸ್ ನೋಡಿ ಫ್ರಂಟ್ ಪಾರ್ಟ್ ನಾನು ಹಂಗೆ ಇಟ್ಟಿದ್ದೀನಿ, ಸ್ಲೀವ್ಸನ್ನು ಅಷ್ಟು ಟರ್ನ್ ಮಾಡ್ತಾ ಬಂದೀನಿ. ಇಲ್ಲೂ ಅಷ್ಟೇ ಇವೆರಡು ಈಕ್ವಲ್ ಲೆವೆಲಲ್ಲಿ ಇರೋ ರೀತಿ ನೀವು ಸ್ಟಿಚ್ ಹಾಕಿ. ಇಲ್ಲಿ ನಿಮ್ಗೆ ಇಲ್ಲೂ ಅಷ್ಟೇ ಶಾರ್ಟೇಜ್ ಆಯಿತು ಅಂದರೆ ಸ್ವಲ್ಪ ಎಕ್ಸ್ಪೆಂಡ್ ಮಾಡಿ ನೀವು ಸ್ಟಿಚ್ ಅನ್ನೋದು ಹಾಕಿ. ಭಾಳ ಎಕ್ಸ್ಪೆಂಡ್ ಮಾಡೋದಕ್ಕೆ ಹೋಗಬೇಡಿ, ಜಾಸ್ತಿ ಹೇಳಿದ್ರೆ ನಿಮಗೆ ಸ್ಲೀವ್ಸ್ ಅನ್ನೋದು ಟೈಟಾಗಿ ಬಂದುಬಿಡುತ್ತೆ, ಅದರಿಂದ ರಿಂಕಲ್ ಬರುತ್ತೆ, ಟೈಟು ಬರುತ್ತೆ ರಿಂಕಲ್ಲು ಬರುತ್ತೆ. ಜಾಸ್ತಿ ಎಳೆಯೋದಕ್ಕೆ ಹೋಗಬೇಡಿ, ಒಂದು ಕಾಲು ಇಂಚಷ್ಟು ನಿಮಗೆ ಕಡಿಮೆ ಇತ್ತು ಅಂದರೆ ಸ್ವಲ್ಪ ಎಕ್ಸ್ಪೆಂಡ್ ಅನ್ನೋದು ಮಾಡಿಬಿಟ್ಟು ನೀವು ಸ್ಟಿಚ್ ಹಾಕಿದ್ದೀರಿ ಅಂದರೆ ನಿಮಗೆ ಕರೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್. 1/2 ಇಂಚು 3/4 ಇಂಚು ಈ ರೀತಿ ಏನಾದರೂ ನಿಮಗೆ ಶಾರ್ಟೇಜ್ ಆಯಿತು ಅಂದರೆ ನೀವಲ್ಲಿ ನಿಮಗೆ 1/2 ಇಂಚು 3/4 ಇಂಚು ಏನಾದರೂ ಕಡಿಮೆ ಆಯಿತು ಅಂದರೆ ಎಕ್ಸ್ಪೆಂಡ್ ಮಾಡೋಕ್ಕೆ ಹೋಗಬೇಡಿ, ಒಂದು 1/2 ಇಂಚು ಅಷ್ಟೇ ಇದ್ರೆ ನೀವು ಎಕ್ಸ್ಪೆಂಡ್ ಮಾಡಿ. ನಿಮ್ಗೆ 1/2 ಇಂಚ್ ಕಡಿಮೆ ಇತ್ತು ಅಂದರೆ ನೀವು ಮಾಮೂಲಿ ನೀವು ಮೋಸ್ಟ್ಲಿ ಸ್ಲೀವ್ಸನ್ನು ಕರೆಕ್ಟಾಗಿ ಕಟ್ ಮಾಡಿರೋದಿಲ್ಲ, ಕಟ್ಟಿಂಗ್ ಅನ್ನೋದು ಮಾಡಿರೋದಿಲ್ಲ, ಅದರಿಂದ ನಿಮ್ಗೆ 1/2 ಇಂಚು 3/4 ಇಂಚಿನಷ್ಟು ಕಡಿಮೆ ಆಗ್ಬೋದು. ಅದನ್ನು ನೋಡಿಬಿಟ್ಟು ನೀವು ಸ್ವಲ್ಪ ಎಕ್ಸ್ಟ್ರಾನೇ ಬಿಟ್ಟು ಇಲ್ಲಿ ಸ್ಟಿಚಿಂಗ್ ಅನ್ನೋದು ಮಾಡಿದ್ರೆ ನಿಮಗೆ ಕರೆಕ್ಟಾಗಿ ಬರುತ್ತೆ. ಅದೇ ಇಲ್ಲಿ ಟಕ್ ಪಾಯಿಂಟ್ಗಿಂತ ಸ್ವಲ್ಪ ಎಕ್ಸ್ಟ್ರಾನೇ ಇಟ್ಟು ನೀವು ಇಲ್ಲಿ ಸ್ಟಿಚ್ ಮಾಡಬೇಕು. ಈ ರೀತಿ ನೀವು ಸ್ಲೀವ್ಸ್ ಅನ್ನೋದು ಜಾಯಿಂಟ್ ಮಾಡಬೇಕು. ಈಗ ನೋಡಿ ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ಸ್ಲೀವ್ಸನ್ನು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ಇದು ನಿಮಗೆ ಸ್ಲೀವ್ಸು ರೌಂಡ್ ಶೇಪಲ್ಲಿ ಬಂದಿದೆ ಅಂದರೆ ನೋಡಿ ಇಲ್ಲಿ ಈ ರೀತಿ ಎಲ್ಲೂ ನಿಮಗೆ ಮೂಲೆಯಲ್ಲಿ ಈ ರೀತಿ ಮೇಲ್ಗಡೆ ಚೂಪ್ ಬರಬಾರ್ದು. ನೀವು ಸ್ಟಿಚ್ ಮಾಡಬೇಕಾದ್ರೆ ಈ ಮೂಲೆಗಳಲ್ಲಿ ಚೂಪಾಗಿರಬಾರ್ದು, ಈ ರೀತಿ ನೀಟಾಗಿ ರೌಂಡ್ ಶೇಪ್ ನೋಡಿ ಎಷ್ಟು ನೀಟಾಗಿ ರೌಂಡ್ ಶೇಪ್ ಬಂದಿದೆ ಅಂತ. ಈ ರೀತಿ ರೌಂಡ್ ಶೇಪ್ ಬಂದಿದೆ ಅಂದರೆ ನಿಮಗೆ ಸ್ಲೀವ್ಸ್ ಅನ್ನೋದು ನೀವು ಪರ್ಫೆಕ್ಟಾಗಿ ಸ್ಟಿಚ್ ಮಾಡಿದ್ದೀರಿ ಅಂತ ಅರ್ಥ. ಈ ರೀತಿ ಸ್ಲೀವ್ಸನ್ನು ಜಾಯಿಂಟ್ ಮಾಡಿದ್ಮೇಲೆ ಇಲ್ಲಿ ಎರಡು ಸ್ಟಿಚ್ ಅನ್ನೋದು ಹಾಕಿ ಸೊ ಒಂದು ಕಡೆ ನಾವು ಸ್ಲೀವ್ಸ್ ಅನ್ನೋದು ಜಾಯಿಂಟ್ ಮಾಡಿದ್ವಿ. ಈ ರೀತಿ ಒಂದು ಕಡೆ ಸ್ಲೀವ್ಸ್ ಜಾಯಿಂಟ್ ಆದಮೇಲೆ ಈಗ ಇನ್ನೊಂದು ಕಡೆ ಸ್ಲೀವ್ಸ್ ಅನ್ನೋದು ಜಾಯಿಂಟ್ ಮಾಡೋಣ. ಮೊದಲು ಈ ರೀತಿ ಕ್ಲಾತನ್ನು ಇಟ್ಟು ಸೇಮ್ ನೀವು ಸ್ಲೀವ್ಸನ್ನು ತಗೊಂಡು ಇಲ್ಲಿ ಫ್ರಂಟ್ ಬರುತ್ತೆ, ಮೊದಲು ಫ್ರಂಟ್ ಬರುತ್ತೆ, ಫ್ರಂಟಲ್ಲಿ ನೀವು ಸ್ಟಿಚ್ ಅನ್ನೋದು ಮಾಡಬೇಕು. ಈಗ ನಾವು ಫ್ರಂಟ್ ಪಾರ್ಟ್ ಕಡೆಯಿಂದ ಸ್ಟಿಚ್ ಮಾಡಬೇಕು. ಸೇಮ್ ಆ ಸ್ಲೀವ್ಸನ್ನು ಸ್ಟಿಚ್ ಮಾಡಿದ್ರಲ್ಲ ಅದೇ ರೀತಿ ಇಲ್ಲಿ ನೀವು ಸ್ಟಿಚ್ ಮಾಡಬೇಕು. ಈ ಟಕ್ ಪಾಯಿಂಟು ಈ ಟಕ್ ಪಾಯಿಂಟು ಈಕ್ವಲ್ ಆಗಿ ಇಡೀರಿ ನೋಡಿ, ಈ ರೀತಿ ಈಕ್ವಲ್ ಆಗಿ ಇಡಿದ್ಬಿಟ್ಟು ಸೇಮ್ ಅಲ್ಲಿ ನೀವು ಒಂದು ಸೈಡ್ ಎಷ್ಟು ಸ್ಟಿಚಿಂಗ್ ಮಾರ್ಜಿನ್ ಹಾಕಿದ್ರಲ್ಲ ಸೇಮ್ ಅಷ್ಟೇ ಮೆಜರ್ಮೆಂಟಲ್ಲಿ ಇಲ್ಲಿ ನೀವು ಸ್ಟಿಚಿಂಗ್ ಇದು ಮಾರ್ಕಿಂಗ್ ಅನ್ನೋದು ಸ್ಟಿಚಿಂಗ್ ಮಾರ್ಜಿನ್ ಅನ್ನೋದು ಬಿಡಬೇಕಾಗುತ್ತೆ. ಒಂದು ಕಡೆ ಜಾಸ್ತಿ ಒಂದು ಕಡೆ ಕಡಿಮೆ ಬಿಟ್ಟರು ಒಂದು ಕಡೆ ನಿಮಗೆ ರಿಂಕಲ್ ಬರುತ್ತೆ ಇನ್ನೊಂದು ಕಡೆ ರಿಂಕಲ್ ಬರೋದಿಲ್ಲ, ಆ ರೀತಿ ಆಗುತ್ತೆ. ಅದರಿಂದ ನೀವೇನು ಮಾಡ್ತೀರಿ ಇಲ್ಲೂ ಅಷ್ಟೇ ನೀವು ಕರೆಕ್ಟಾಗಿ ನೀವು ಆ ಕಡೆ ಎಷ್ಟು ಸ್ಟಿಚಿಂಗ್ ಅನ್ನೋದು ಹಾಕಿರ್ತೀರಲ್ಲ ಸೇಮ್ ಅದೇ ಮೆಜರ್ಮೆಂಟಲ್ಲಿ ಇಲ್ಲೂ ನೀವು ಸ್ಟಿಚ್ ಅನ್ನೋದು ಮಾಡ್ತಾ ಬನ್ನಿ ಸ್ಲೀವ್ಸು.
ನೋಡಿ ಇನ್ನೊಂದು ಕಡೆನೂ ಸೇಮ್ ಸ್ಲೀವ್ಸ್ ಅನ್ನು ನೀವು ಅಟ್ಯಾಚ್ ಅನ್ನು ಮಾಡಬೇಕು ಇಲ್ಲಿ ಪರ್ಫೆಕ್ಟ್ ಆಗಿ ಅಟ್ಯಾಚ್ ಮಾಡಿದೀವಿ ಅಂದ್ರೆ ನಿಮಗೆ ಸ್ಲೀವ್ಸ್ ಅನ್ನು ಕರೆಕ್ಟ್ ಆಗಿ ರೌಂಡ್ ಶೇಪ್ ಅನ್ನು ಬರುತ್ತೆ ಫ್ರೆಂಡ್ಸ್ ಈ ರೀತಿ ಸ್ಟಿಚ್ ಅನ್ನು ಮಾಡಬೇಕು ಎರಡೂ ಕಡೆ ಸ್ಲೀವ್ಸ್ ಅನ್ನು ನೋಡಿ ಈ ರೀತಿ ಫೋಲ್ಡ್ ಮಾಡಿದಾಗ ನಿಮಗೆ ಎಷ್ಟು ಪರ್ಫೆಕ್ಟ್ ಆಗಿ ಸ್ಲೀವ್ಸ್ ಬಂದಿದೆ ಅಂತ ನೋಡಿ ನೋಡಿ ಎಲ್ಲೂ ಇಲ್ಲಿ ನಿಮಗೆ ಶಾರ್ಪ್ನೆಸ್ ಆ ರೀತಿ ಬಂದಿಲ್ಲ ಪರ್ಫೆಕ್ಟ್ ಆಗಿ ರೌಂಡ್ ಶೇಪ್ ಅಲ್ಲಿ ನೀಟ್ ಆಗಿ ರೌಂಡ್ ಶೇಪ್ ಅಲ್ಲಿ ಬಂದಿದೆ ಈ ರೀತಿ ನೀವು ಸ್ಲೀವ್ಸ್ ಅನ್ನು ಸ್ಟಿಚ್ ಮಾಡಿದಿರಿ ಅಂದ್ರೆ ಇಲ್ಲೆಲ್ಲೂ ನಿಮಗೆ ರಿಂಕಲ್ ಬರೋದಿಲ್ಲ नीट आगे बरते अकस्मात नहींट स्टिच रिंकल बनु बैक पार्टल टर्निंगल रिंकल बनु इला फ्रंट पार्टल टर्निंगल रिंकल बनु टर्निंगल रिंकल बंद अल्लाे काल इंच स्टिच हाकि रिंकल अब कड़मे आगते ओके फ्रेंड्स इतर्थ आयतल स्लीव्स यहाँ रीति अटैच एरू कड़े अब नीटा यहाँ अटैच अर्थ आयतल नेक्स्ट वीडियो में।